ನಮಸ್ಕಾರ ಕರ್ನಾಟಕ, ಇವತ್ತು ನಾನು ಬಂದಿದ್ದೀನಿ ಒಂದು ಹೊಸ ವೀಡಿಯೋ ಜೊತೆ. ಏನಪ್ಪ ವೀಡಿಯೋ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಾ ಆರ್ ಕೆ ನಾರಾಯಣ್ ಸರ್ ಅವರ ಮನೆಗೆ ಬಂದಿದ್ದೀನಿ, ನಮ್ಮ ಮೈಸೂರಲ್ಲಿರೋದು. ಇದನ್ನು ಈಗ ಮ್ಯೂಸಿಯಂ ಮಾಡಿದ್ದಾರೆ, ಈಗ ಅಂದರೆ 2011-12 ಮಾಡಿದರು, ನಾನು ಈಗ ಬಂದಿದ್ದೀನಿ ನೋಡ್ಬೋದು. ಇದೇ ಆರ್ ಕೆ ನಾರಾಯಣ್ ಸರ್ ಅವರ ಮನೆ, ನಮ್ಮ ಮೈಸೂರಿನ ಆಕಾಶವಾಣಿ ಸರ್ಕಲ್ ಏನಿದೆಯೋ ಅಲ್ಲಿಂದ ಲೆಫ್ಟ್ಗೆ ಒಂದು 200-300 ಮೀಟರ್ ಬಂದರೆ ನಮಗೆ ಈ ಮ್ಯೂಸಿಯಮ್ಮು ನೋಡ್ಲಿಕ್ಕೆ ಸಿಗತ್ತೆ. ಇಲ್ಲಿ ಯಾರು ಕೂತಿದ್ದಾರೋ ಇವರೇ, ಇಲ್ಲಿನ ಇನ್ಚಾರ್ಜು, ಟೇಕ್ ಕೇರು, ಕ್ಲೀನರು, ಮೇಂಟೆನೆನ್ಸ್ ಮಾಡೋದೆಲ್ಲ ಇವರೇ. ಮೇನ್ ಡೋರಿಂದ ಎಂಟ್ರಿ ಆಗ್ತು ಅಂದರೆ ಈ ಥರ ಕಾಣಿಸುತ್ತೆ ನಮಗೆ ಫಸ್ಟು ಹಾಲು. ಇದು ಅವರು ಇದ್ದಿದ್ದ ಮನೆ ಆಗಿದ್ದಿದ್ದು ಮ್ಯೂಸಿಯಮ್ ಕನ್ವರ್ಟ್ ಮಾಡಿದ್ದಾರೆ, ರಿನೋವೇಟ್ ಮಾಡಿ. ಅವ್ರು ಕೂತ್ಕೋತಾ ಇದ್ದಂತಹ ಚೇರು, ಉಪಯೋಗಿಸ್ತಾ ಇದ್ದಂತಹ ಟೇಬಲ್ಲು, ಇನ್ನೂ ಆ ರೆಟ್ರೋ ಲುಕ್ನ ಮೇಂಟೈನ್ ಮಾಡ್ಕೋ ಬಂದಿದ್ದಾರೆ. ಇಲ್ಲೊಂದು ಶೋಕೇಸಲ್ಲಿ ಅವ್ರು ಬಂದಿರೋದಂತಹ ಅವಾರ್ಡ್ಸ್ ಎಲ್ಲ ನಾವು ನೋಡ್ಬೋದು. ಎಲ್ಲ ಓದಲಕ್ಕಾಗಲ್ಲ, ನೀವೇ ಹಂಗಂಗೆ ಪಾಸ್ ಮಾಡಿ ಪಾಸ್ ಮಾಡಿ ಓದ್ಕೋಬಿಡಿ ಏನೇನು ಅವಾರ್ಡ್ಸು ಅಂತ. ಜೈ ಶ್ರೀರಾಮ್. ಇನ್ನು ಈ ಕಡೆ ಬಂದರೆ ಗೋಡೆ ಮೇಲೆ ನಮಗೆ ಅವ್ರಿಗೆ ಡಾಕ್ಟರೇಟ್ ಬಂದಿರೋದಂತಹ ಸರ್ಟಿಫಿಕೇಟ್ಸ್ ಎಲ್ಲನೂ ಇಟ್ಟಿದ್ದಾರೆ. ಇದು ಮೈಸೂರು ಯೂನಿವರ್ಸಿಟಿಯಿಂದ ಕೊಟ್ಟಿರೋದು ಡಾಕ್ಟರೇಟು, ಇದು ಡೆಲ್ಲಿ ಯೂನಿವರ್ಸಿಟಿದು, ಡೆಲ್ಲಿದು. ಇದು ಹಿಂದಿಲ್ಲಿ ಹಾಕ್ಬಿಟ್ಟಿದ್ದಾರೆ, ನಂಗೆ ಹಿಂದಿ ಓದೋಕ್ಕೆ ಬರಲ್ಲ, ಅವರು ನೀವೇ ಓದ್ಕೊಂಬಿಡಿ. ಇದು ವೆಂಕಟೇಶ್ವರ ಯೂನಿವರ್ಸಿಟಿ ಅಂತೆ, ಅಲ್ಲಿಂದ ಕೊಟ್ಟಿರೋದಂತಹ ಒಂದು ಡಾಕ್ಟರೇಟು. ಇದು ಮತ್ತೆ ಯೂನಿವರ್ಸಿಟಿ ಆಫ್ ಡೆಲ್ಲಿ ಆನರ್ ಮಾಡಿರೋದು. ಈ ಕಡೆ ಗೋಡೆಗೆ ಪ್ಯಾನ್ ಮಾಡ್ತಾವೆ ಅಂದರೆ ಇಲ್ಲಿ ಅವ್ರದ್ದೊಂದು ಫೋಟೋಗ್ರಾಫ್ಸ್ ಎಲ್ಲ ಹಾಕಿದ್ದಾರೆ, ಅವ್ರ ಮಗಳದಾಗಿರಲಿ, ಅವ್ರ ಫ್ಯಾಮಿಲಿದು. ಪ್ರತಿಯೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಾಫ್ಸ್ನ ನಾವು ಈ ವಾಲ್ಗೆ ನೋಡ್ಬೋದು. ಹಿಂಗೆ ಪಕ್ಕದಲ್ಲಿ ಒಂದು ರೂಮ್ ಇದೆ, ಅದರ ಒಳಗಡೆ ಹೋಗ್ತಾ ಅಂದರೆ ನೋಡ್ಬೋದು. ಈ ರೂಮೆಗಳು ಇಲ್ಲಿ ಮೇನ್ ಅಟ್ರ್ಯಾಕ್ಷನ್ ಅಂದರೆ ತೋರಿಸ್ತೀವಿ ಬನ್ನಿ. ಇದು ನ್ಯೂಯಾರ್ಕಲ್ಲಿ 1982 ಕೊಟ್ಟಿರೋದಂತಹ ಒಂದು ಅವಾರ್ಡ್ ಇದು. ಇದಲ್ಲ, ಇಲ್ಲಿ ತೋರಿಸ್ತೀನಿ ನೋಡಿ. ಮಾಲ್ಗುಡಿ ಡೇಸು ಇವರು ಬರೆದಿರೋ ಬುಕ್ಕಿಂದನೇ ಚೂಸ್ ಮಾಡಿರೋಂತಹ ಒಂದು ಸ್ಟೋರಿ. ಆ ಸ್ಟೋರಿಲಿ ಮಾಲ್ಗುಡಿ ಡೇಸ್ ಶೂಟಿಂಗ್ ಟೈಮಲ್ಲಿ ತೆಗೆದಿರೋಂತಹ ಸ್ಟಿಲ್ ಫೋಟೋಗ್ರಾಫ್ಸ್ ಎಲ್ಲ ನಮ್ಮಿಲ್ಲಿ ನೋಡ್ಬೋದು. ಎಲ್ಲನೂ ಒರಿಜಿನಲ್ ಫೋಟೋಗ್ರಾಫ್ಸ್. ಹುಟ್ಟಕ್ಕೆ ಬಿಡಲ್ಲ, ಗ್ಲಾಸ್ ಕವರ್ ಮಾಡಿಬಿಟ್ಟಿದ್ದಾರೆ, ಬಟ್ ಒರಿಜಿನಲ್ ಫೋಟೋಗ್ರಾಫ್ಗಳು ಇಲ್ಲಿ ಇರೋದು. ಅವರು ಉಪಯೋಗಿಸ್ತಾ ಇದ್ದಂತಹ ಶರ್ಟು, ಶಲ್ಯಗಳು, ಪಂಚೆ, ಪ್ಯಾಂಟ್ಸ್ ಎಲ್ಲ ನಾವು ಇಲ್ಲಿ ಈ ಕಡೆ ನೋಡ್ಬೋದು. ನೋಡಿ ಇವಳೆ ಆರ್ ಕೆ ನಾರಾಯಣ್ ಸರ್ ಅಂದರೆ. ಆರ್ ಕೆ ನಾರಾಯಣ್ ಸರ್ ಅಂದರೆ ಯಾರು ಅಂತ ನೀವು ಕೇಳ್ಬೋದು, ತುಂಬ ಜನಕ್ಕೆ ಗೊತ್ತಿರುತ್ತೆ. ಗೊತ್ತಿಲ್ಲದವ್ರಿಗೆ ಅವರೊಬ್ಬರು ಇಂಗ್ಲೀಷ್ ರೈಟರು, ನಮ್ಮ ಇಂಡಿಯಾದಲ್ಲಿರೋ ಇಂಗ್ಲೀಷ್ ರೈಟರ್ ಅವರು ಆರ್ ಕೆ ನಾರಾಯಣ್ ಸರ್ ಅಂತ. ತುಂಬಾ ಅವಾರ್ಡ್ಗಳು ತೊಗೊಂಡಿದ್ದಾರೆ, ತುಂಬಾ ಬುಕ್ಸ್ಗಳು ಬರೆದಿದ್ದಾರೆ, ಚೆಕ್ ಮಾಡಿ. ಹಾಗೆ ಪಕ್ಕದ ರೂಮಿಗೆ ಬಂದರೆ ಇಲ್ಲೊಂದಷ್ಟು ಡೀಟೇಲ್ಸ್ಗಳು ಹಾಕಿದ್ದಾರೆ. ಇದು ಮೇನು ಸ್ಟ್ಯಾಂಪ್ ನೋಡಿ, 2009 ಇಂಡಿಯನ್ ಗೌರ್ಮೆಂಟು ಆರ್ ಕೆ ನಾರಾಯಣ್ ಸರ್ ಫೋಟೋ ಇದ್ದಂತಹ ಒಂದು ಸ್ಟ್ಯಾಂಪ್ ರಿಲೀಸ್ ಮಾಡಿದರು, ಅದೇ ನೀವೀಗ ನೋಡಿದ್ದು. ಇದು ಒಂದು ಆರ್ಟಿಕಲ್ ಹಾಕಿದ್ದಾರೆ, ಪಾಸ್ ಮಾಡಿ ಪಾಸ್ ಮಾಡಿ ಓದ್ಕೊಬಿಡಿ. ಮಾಲ್ಗುಡಿ ಹೇಗೆ ಕ್ರಿಯೇಟ್ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಇದರಲ್ಲಿದೆ, ಓದ್ಕೋಬೋದು, ಓದ್ಕೊಳ್ಳಿ. ಹಾಗೆ ಈ ಕಡೆ ಬಂದರೆ ಇದು ಪೋಸ್ಟ್ ಕಾರ್ಡೋ ಇನ್ವಿಟೇಷನ್ ಕಾರ್ಡೋ ನನಗೆ ಗೊತ್ತಾಗ್ತಾ ಇಲ್ಲ ಏನು ಅಂತ. ಇದು
ಕನ್ಫ್ಯೂಸ್ ಆಗಿದ್ದೀನಿ. 1970 ಸೆಪ್ಟೆಂಬರಲ್ಲಿ ಅಂತ ಡೇಟ್ ಏನೋ ಹಾಕಿದ್ದಾರೆ, ಇದು ಪೋಸ್ಟ್ ಕಾರ್ಡ್ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಯಾರಿಗೂ ಗೊತ್ತಾದರೆ ಕಮೆಂಟ್ ಮಾಡಿ ತಿಳ್ಕೊತೀನಿ. ಅಲ್ಲಿಂದ ಹಿಂಗೆ ಈ ಕಡೆ ಪ್ಲ್ಯಾನ್ ಮಾಡಿದ್ರೆ ಇಲ್ಲಿದೆ ನೋಡಿ 2000 ಇಸ್ವಿಲಿ ಆರ್ ಕೆ ನಾರಾಯಣ್ ಸರ್ ಹೇಗಿದ್ರು ಅಂತ. ಇದು ಅವ್ರು ಆಟ ಆಡ್ತಾ ಇರತಕ್ಕಂತಹ ಒಂದು ಫೋಟೋ ಇಲ್ಲಿದೆ ನೋಡಿ. ಮಾಲ್ಗುಡಿ ಡೇಸ್ ಒರಿಜಿನಲ್ DVD. ಹಾಗೆ ಪಕ್ಕಕ್ಕೆ ಬಂದು ಅವ್ರಿಗೆ ಬಂದಿರೋದ ಒಂದು ಅವಾರ್ಡ್ಸ್ ಎಲ್ಲ ಇಟ್ಟಿದ್ದಾರೆ. ಇದೆಲ್ಲ ನೀವು ಏನು ನೋಡ್ತಿದ್ರು ಬರೀ ಇಂಡಿಯಾದಿಂದ ಮಾತ್ರ ಅಲ್ಲ, US ಎಲ್ಲ ಬಂದಿರೋ ಅವಾರ್ಡ್ ಎಲ್ಲ ನೀವು ಇಲ್ಲಿ ನೋಡ್ಬೋದು. ನೀವು ಇಲ್ಲೇನು ನೋಡ್ತಾ ಇದ್ದೀರೋ, ಆರ್ ಕೆ ನಾರಾಯಣ್ ಸರ್ ಯೂಸ್ ಮಾಡ್ತಾ ಇರತ್ತಂಥ ಅದು ವಾಚ್, ಅದು ಇದೆಲ್ಲ ಸ್ಪೆಕ್ಟಿಕಲ್ಸು. ಸೊ ನೀವು ಇಲ್ಲಿ ಬ್ಲ್ಯಾಕ್ ಕಲರ್ ಏನು ನೋಡ್ತಾ ಇದ್ದೀರೋ ಇದೇ ಸ್ಪೆಕ್ಟಿಕಲ್ನ ಈ ಫೋಟೋದವ್ರು ಹಾಕ್ಕೊಂಡಿದ್ದಾರೆ ನೋಡಿ. ಆಯ್ತಲ್ಲ, ಇಲ್ಲಿಂದ ಈಗ ಹೊರಗಡೆ ಬಂದು ಪಕ್ಕದಲ್ಲೇ ಅವರು ಸ್ನಾನದ ಕೋಣೆ ಇದೆ, ಅದು ಹೇಗಿದೆ ಅಂತ ತೋರಿಸಿ ಬನ್ನಿ. ಹಿಂದಿನ ಕಾಲದಲ್ವಾ ಸ್ಪೆಷಲ್ ಆಗಿರು, ಈಗ ಎಂಟ್ರಿ ಆದರೆ ಈಗಿನ ಕಾಲದಲ್ಲಿ ಸ್ಪೇಸಲ್ಲಿ ಒಂದು ಬೆಡ್ರೂಮೇ ಮಾಡ್ಕೊಬೋದು. ಇದು ಸ್ನಾನ ಮಾಡೋ ಜಾಗ, ಇದು ಒಂದು ವಾಷಿಂಗ್ ಮಿಷಿನ್ ವಾಷ್ ಬೇಷನ್ ಇದೆ, ಅಲ್ಲಿ ನೀರು ಕಾಯಿಸೋಕ್ಕೆ ಅಂದರೆ ಒಂದು ಪ್ಲೇಸ್ ಮಾಡಿದ್ದಾರೆ ಕಾರ್ನರಲ್ಲಿ. ಇದು ಸ್ನಾನದ ಕೋಣೆ. ಇಲ್ಲಿಂದ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ಹೋದರೆ ಒಂದು ಡೈನಿಂಗ್ ಟೇಬಲ್ ಇದೆ. ಸೊ ಇದು ಡೈನಿಂಗ್ ಹಾಲು, 4 ಜನ ಕೂತ್ಕೊಳ್ಳೋಂಥ ಒಂದು ಡೈನಿಂಗ್ ಟೇಬಲ್ ಇದೆ. ಹಳೆ ಕಾಲದವರು ಕೂತ್ಕೊಂಡು ಟ್ರೈ ಮಾಡೋದು ಅಂದರೆ ಮುಡಿದಿರ್ದು ಹೋಗುತ್ತಂತ ಭಯ. ಸಖತ್ ಮೇಂಟೈನ್ ಮಾಡಿದ್ದಾರೆ. ಇದು ಬಂದು ಸ್ಟೋರ್ ರೂಮ್ ಇರಬಹುದಾ ಅಂತ, ಸ್ಟೋರ್ ರೂಮ್ ಇರಬೇಕು. ಹಂಗೆ ಪಕ್ಕದಲ್ಲಿ ಇಲ್ಲೊಂದು ಕಿಚನ್ ನೋಡ್ಬೋದು. ಆಗಿನ ಕಾಲದಲ್ಲಿ ಚಿಮ್ನಿ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಗುರು. ಈಗ ತೋರಿಸ್ತೀನಿ ಚಿಮ್ನಿ ಯಾವ ಥರ ಇತ್ತು ಕಾನ್ಸೆಪ್ಟ್ ಅಂತ. ಇಲ್ಲಿಂದ ಇಲ್ಲಿ ಹೊಗೆ ಬಂದರೆ ಮೇಲೆ ಹೋಗ್ತಿತ್ತು. ಗೋಡೆ ಏನು ಎಷ್ಟು ದಪ್ಪ ಇದೆ ಅಂದರೆ ಅರ್ಧಾಗೇನು ಒಂದಿಗೇನು ಬರುತ್ತೆ ಗುರು ಗೋಡೆ. ಅಯ್ಯೋ, ತಪ್ಕೊಂಡ್ರೆ ಕೈಯೇ ಸಾಲಲ್ಲ ಅನ್ಸುತ್ತೆ. ಇವೊಂದು ಸ್ಟೋರ್ ರೂಮು, ಕಿಚನ್ನ ಪಕ್ಕದಲ್ಲಿರೋಂತಹ ಒಂದು ಸ್ಟೋರ್ ರೂಮು ನೋಡಿ. ಇದೇ ಹೇಳಿದ ಗೋಡೆ ಅರ್ಧಾಗೇನು ಬರಬಹುದು. ಇಲ್ಲಿಂದ ಬಂದು ಆವಾಗಲೇ ಇದಕ್ಕೆ ಡುಪ್ಲೆಕ್ಸ್ ಮನೆಗಳು. ಇಲ್ಲಿಂದ ಮೇಲೆ ಹತ್ತಿದ್ರೆ ಮೇಲ್ಗಡೆ ಇನ್ನೊಂದೆರಡು ರೂಮ್ ಇದೆ, ತೋರಿಸ್ತೀನಿ ಮನೆ. ಹತ್ತಿದ ತಕ್ಷಣ ನೋಡಿ ಎದುರುಗಡೆ ಬಾಲ್ಕನಿ ಕಾಣಿಸ್ತಾ ಇದೆ. ಲೆಫ್ಟ್ಗೊಂದು ರೈಟ್ಗೊಂದು ರೂಮ್ ಇದೆ. ರೈಟಲ್ಲಿರೋ ರೂಮ್ಗೆ ಹೋದರೆ ರೈಟ್ ಸೈಡ್ ಇನ್ನೊಂದು ರೂಮ್ ಕಾಣಿಸುತ್ತೆ. ಅಲ್ಲಿ ಮತ್ತೆ ಅವ್ರಿಗೆ ಡಾಕ್ಟರೇಟ್ ಬಂದಿರೋಂಥ ಒಂದು ಕಾಪಿ ಹಾಕಿದ್ದಾರೆ ಇಲ್ಲಿ. ಇದು ಅವ್ರಿಗೆ ಯಾವ್ಯಾವ ಇಯರಲ್ಲಿ ಯಾವ್ಯಾವ ಅವಾರ್ಡ್ಸ್ ಬಂತು ಅಂತ, ಪದ್ಮವಿಭೂಷಣ, ಪದ್ಮಭೂಷಣ, ಸಾಹಿತ್ಯ ಅಕಾಡೆಮಿ, ತುಂಬ ಅವಾರ್ಡ್ಸ್ ಬಂದು ಲಿಸ್ಟೆಲ್ಲ ನಾವಿಲ್ಲಿ ನೋಡ್ಕೊಬೋದು. ಇದು UKಯಲ್ಲಿ ಯಾವ ಅವಾರ್ಡ್ ಫಂಕ್ಷನ್ ತೆಗೆದಂಥ ಫೋಟೋ. ಈ ಕಡೆ ಬಂದರೆ ನಾರಾಯಣ್ ಸರ್ ಬಗ್ಗೆ ಒಂದಷ್ಟು ಹಾಕಿದ್ದಾರೆ. ಇದು ನೋಡಿ BBC ನ್ಯೂಸಲ್ಲಿ ಲಂಡನಲ್ಲಿ ತೆಗೆದಿರೋಂತಹ ಫೋಟೋ. BBC ನ್ಯೂಸ್ ಸ್ಟುಡಿಯೋ ಇದೆಯಲ್ಲ ಅದರಲ್ಲಿ. ನೋಡಿ, ಜವಾಹರಲಾಲ್ ನೆಹರು ಜೊತೆ ನಾರಾಯಣ್ ಸರ್ದ ಒಂದು ಫೋಟೋ ಇದೆ. ನೋಡಿ, ಅವ್ರದ್ದು ಯಾವ್ಯಾವ ಬುಕ್ಸ್ ಇತ್ತೋ ಅವೆಲ್ಲ
ಇಲ್ಲಿ ನಾವು ನೋಡ್ಬೋದು ವಿತ್ ಇಯರ್ ಯಾವ ಇಯರಲ್ಲಿ ಬಂತು ಆ ಬುಕ್ಸ್ ಅಂತ. ಹಾಗೆ ಈ ರೂಮ್ ನೋಡಿಕೊಂಡು ಲೈಟಾಗಿ ಡೋರಿಂದ ಆಚೆ ಬಂದರೆ ಸಾಕರು ಎದುರುಗಡೆ ಅವರು ಹಾಕೊಳ್ತಾ ಇದ್ದಂತಹ ಬಟ್ಟೆಗಳು ಪ್ರತಿಯೊಂದು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗತ್ತೆ. ಒಳ್ಳೆ ಕ್ವಾಲಿಟಿಗಳು ಇನ್ನೂ ಈ ಉಳ್ಳನ್ ರಗ್ನ ಬೆಚ್ಚು ಹೊಸ್ಕೊಂಡು ಮಲ್ಕೋತೀವಲ್ಲ ಆ ಥರ ಫೀಲ್ ಇದೆ ಸೂಟ್ಗಳೆಲ್ಲ. ಮೇನ್ ಅಟ್ರಾಕ್ಷನ್ ಏನು ಗೊತ್ತಾ ಇಲ್ಲಿ ಈ ರೂಮಲ್ಲಿ ಈಗ ತೋರಿಸ್ತೀನಿ ನೋಡಿ, ಒಂದು ಬಟ್ಟೆ ಇದೆ ಅವ್ರು ಹಾಕೊಳ್ತಾ ಸ್ವೆಟರ್ ಒಂದು ಶಲ್ಯ, ಇದು ಅವ್ರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಬುಕ್ಸ್ಗಳು. ಡೋಂಟ್ ಟಚ್ ಅಂತ ಹಾಕಿದ್ದಾರೆ, ಮುಟ್ಟೋದು ಬೇಡ, ಪಕ್ಕಕ್ಕೆ ಹೋಗ್ಬಿಡ. ಈ ರೂಮ್ ಮುಗಿಸ್ಕೊಂಡು ಆಗಿದ್ರೆ ಎದುರುಗಡೆ ಇರೋ ರೂಮ್ಗೆ ಹೋದರೆ ಅದು ಆರ್ ಕೆ ನಾರಾಯಣ್ ಸರ್ನ ಸ್ಟಡಿ ರೂಮ್ ಆಗಿರುತ್ತೆ. ಎದುರುಗಡೆ ನೋಡ್ಬೋದು ನೀವು, 5 ಕಿಟಕಿ ಒಂದೇ ಪಕ್ಕ ಪಕ್ಕ ಇರೋಂತಹ ಒಳ್ಳೆ ರೂಮು, ಗಾಳಿ ಬೆಳಕಿಗೆ ಏನು ಕಮ್ಮಿ ಇಲ್ಲ ನೋಡಿ. ಆರ್ ಕೆ ನಾರಾಯಣ್ ಸರ್ದು ಒಂದು ಬುಕ್ ಇಟ್ಟಿದ್ದಾರೆ, ಇವೆಲ್ಲ ಅವ್ರದ್ದು ಬುಕ್ಕು. ಡೋಂಟ್ ಟಚ್ ಬುಕ್ಸ್, ಎಲ್ಲ ಬುಕ್ಗಳು ಸ್ಟೋರ್ ಮಾಡಿಟ್ಟಿದ್ದಾರೆ. ಡೋಂಟ್ ಟಚ್ ಬುಕ್ಸಾ, ಓಕೆ ನನಗೆ ಮಾತು ಕೇಳಲ್ಲ ಮತ್ತು ಟಚ್ ಮಾಡಿಬಿಡ್ತೀನಿ ಇರೋರು. ಹ್ಞೂ ಓಕೆ, ಈಗ ಸಮಾಧಾನ. ಹೇಳೋ ಬುದ್ಧಿ ಕೇಳಿಬಿಟ್ರೆ ನಮ್ಮ ಗಂಡ್ಮಕ್ಳು ಜನ್ಮಕ್ಕೆ ಅವಮಾನ ಅಲ್ಲ. ಇಲ್ಲಿ ಏನು ನೋಡ್ತಿದ್ದೆ ನೋಡಿ, ಮಾಲ್ಗುಡಿ ಡೇಸ್ದು ಸ್ಟಿಲ್ ಫೋಟೋಗ್ರಾಫ್ಸು ಇಲ್ಲೂ ನೀವು ನೋಡ್ಬೋದು. ಶಂಕರ್ನಾಗ್ ಸರ್ ಇದ್ದಾರೆ, ಇನ್ನು ತುಂಬ ಜನ ಮಾಲ್ಗುಡಿ ಡೇಸಲ್ಲಿ ಯಾರನ್ನು ನೋಡ್ತಿರೋ ಎಲ್ಲರದು ಫೋಟೋ ಸ್ಟಿಲ್ ಫೋಟೋಗ್ರಾಫ್ಸ್ ಎಲ್ಲ ಕೆಳಗಡೆ ಇಟ್ಟಿದ್ದಾರೆ. ಒರಿಜಿನಲ್ ಫೋಟೋಗ್ರಾಫ್ಸು ಇಲ್ಲಿ ಇನ್ನೂ ಇಟ್ಟಿದ್ದಾರೆ. ಈಗಿದ್ದ ಮನೇನ ರಿನೋವೇಟ್ ಮಾಡಿ ಈ ಥರ ಮೈಸೂರು ಕಾರ್ಪೊರೇಷನ್ ಅವರು ಈಗ ಸದ್ಯಕ್ಕೆ ಮೇಂಟೈನ್ ಮಾಡ್ತಾ ಇದ್ದು ಮೈಸೂರು ಕಾರ್ಪೊರೇಷನ್ ಅವರು. ಇಲ್ಲೊಂದು ಡೋರ್ ಇದೆ, ಲಾಕ್ ಮಾಡಿಬಿಟ್ಟಿದ್ದಾರೆ. ಈ ಕಡೆ ಹೋದರೆ ಬಾಲ್ಕನಿ, ಒಳ್ಳೆ ಗಾಳಿ ಬೆಳಕು ಇರತಕ್ಕಂತಹ ಒಂದು ಬಾಲ್ಕನಿ ನಾವಿಲ್ಲಿ ನೋಡಬಹುದು. ನೋಡಿದ್ರಲ್ಲ ಈ ವಿಡಿಯೋ ಇಷ್ಟೇ. ಮೈಸೂರಲ್ಲಿ ತುಂಬ ಜನ ಗೊತ್ತಿಲ್ಲದಿರೋಂತಹ ಜಾಗ ಇದು. ನೋಡಿದವರು ಮೈಸೂರಲ್ಲಿದ್ದರೆ ದಯವಿಟ್ಟು ಬಂದು ವಿಸಿಟ್ ಮಾಡಿ ಹೋಗಿ. ಈ ಜಾಗ ಏನಿದೆಯೋ ಆರ್ ಕೆ ನಾರಾಯಣ್ ಸರ್ ಅವರ ಮನೆ, ಪ್ರತಿದಿನ ಓಪನ್ ಇರುತ್ತೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ. ಟ್ಯೂಸ್ಡೇ ಮಂಗಳವಾರ ಒಂದು ದಿನ ಬಿಟ್ಟು ಪ್ರತಿದಿನ ಓಪನ್ ಇರುತ್ತೆ. ಮೈಸೂರಲ್ಲಿ ಯಾಕೆ ಮಾಡಿದ್ದಾರೆ ಅಂದರೆ ಅವರು ಕೆಲಸ ಮಾಡಿದಂತಹ ನಮ್ಮ ಮಹಾರಾಜ ಕಾಲೇಜಲ್ಲಿ ಅವರ ಕೆಲಸ ಮಾಡಿದರು. ಇದಕ್ಕೆ ಅವ್ರದ್ದೇ ಮನೆಯಾಗಿರೋದ್ರಿಂದ ಇಲ್ಲಿ ಮ್ಯೂಸಿಯಂ ಇದೆ. ನೋಡಿದ್ರಲ್ಲ ಇಷ್ಟೇ ವಿಡಿಯೋ, ನಾನು ಬರ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು, ಹಾಗೆ ಬೆಲ್ ಐಕಾನ್ ಇರುತ್ತೆ ಟ್ಯಾಪ್ ಮಾಡ್ಬಿಟ್ಟು ಹೊರಡೆ ಅಂತ ಹೇಳ್ತಾ ಸಿಗ್ತೀನಿ. ಬಾಯ್ ಬಾಯ್.